ಹಾಯ್ ಎಲ್ಲರೂ ನಮಸ್ಕಾರಪ್ಪ, ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್ ಫ್ರೆಂಡ್ಸ್. ಯಾರ್ಯಾರು ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ಮಾಡ್ತಾರೆ, ರೀಲ್ಸ್ ಎಲ್ಲ ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೆ ಈ ವೀಡಿಯೋ ಇಂಪಾರ್ಟೆಂಟ್ ಹೇಳ್ಬೇಕ್ರೆ. ಏನಪ್ಪ ಇಂಪಾರ್ಟೆಂಟ್ ಅಂದ್ರೆ ಹೇಳ್ಬೇಕ್ರೆ, ನೀವು ಇನ್ಸ್ಟಾಗ್ರಾಮ್ನಲ್ಲಿ ನಾ ಹೇಳುವಂಥ 5 mistake, ನಾ ಇವತ್ತು ನಿಮಗೆ ಈ 5 mistake 5 ತಪ್ಪುಗಳು, ಈ 5 ತಪ್ಪುಗಳು ನೀವು ಇನ್ಸ್ಟಾಗ್ರಾಮ್ದಲ್ಲಿ ಮಾಡಿದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಫ್ರೀಸ್ ಆಗೋ ಚಾನ್ಸ್ ಇದೆ. ಫ್ರೀಸ್ ಅಂದರೆ ಬ್ಲಾಕ್ ಆಗುತ್ತೆ ಅಂದರೆ ಹೇಳ್ಬೇಕ್ರೆ. ಬ್ಲಾಕ್ ಫ್ರೀಸ್ ಆದರೆ ಏನಾಗುತ್ತೆ ಅಂದರೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗಳು ನೀವು ಯಾವ ಟ್ರೆಂಡಿಂಗ್ಸ್ ವೀಡಿಯೋ ಮಾಡಿ, ಹ್ಯಾಶ್ಟ್ಯಾಗ್ ನೀವು ಏನೇ ಮಾಡಿ ಏನೇ ಬಳಸಿ ನೀವು ವೀಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮ್ಮೊಂದು ವೀಡಿಯೋಗೆ ಲೈಕ್ಸ್ ಬರಲ್ಲ, ವ್ಯೂಸ್ ಬರಲ್ಲ. ಹೇಳ್ಬೇಕಾರೆ ನೀವು ಎಷ್ಟೋ ಕಷ್ಟಪಟ್ಟರೂ ಕೂಡ ಬರಲ್ಲ ಅದು, ಏನೇ ನೀವು ಏನು ಮಾಡಿದರೂ ಕೂಡ ಬರಲ್ಲ. ನಾ ಹೇಳುವಂಥ 5 mistake, ಈ 5 mistake ನೀವು ಗಮನವಿಟ್ಟು ಕೇಳಿದರೆ, ಈ 5 mistake ನೀವು ಮಾಡಲಿಲ್ಲ ಅಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಯಾವುದೇ ಕಾರಣಕ್ಕೂ ಏನಾಗಲ್ಲ, ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಗ್ರೋ ಆಗುತ್ತೆ. ಹೇಳ್ಬೇಕಾರೆ ಈ 5 mistake ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ಮಾಡೋರು, ರೀಲ್ಸ್ ಅಂತಾರಲ್ಲ, ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮ್ ಉಪಯೋಗಿಸೋರು ಪ್ರತಿಯೊಬ್ಬರು ಇಂಪಾರ್ಟೆಂಟ್. ಈ 5 mistake, ಈ 5 mistake ನೀವು ಮಾಡಲಿಲ್ಲ ಅಂದರೆ ಈ 5 mistake ನಿಮ್ಗೆ ತುಂಬ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ಅಂತ. ಇವತ್ತೊಂದ್ರೆ ಈ 5 mistake ಯಾವ ಅಂತ ನೋಡೋ ಅಂತ ಇವತ್ತೊಂದು ಸ್ಟಾರ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಇವತ್ತು ಈ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಯಾಕೆಂದರೆ ಈ 5 mistake ನಿಮ್ಗೆ ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ಪ್ರತಿಯೊಬ್ಬರು ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ನಿಮಗೆ ಈ ವೀಡಿಯೋ ಮಾಡಿ ನಿಮ್ಮ ಮೂಲಕ ತೋರಿಸ್ತಾ ಇದ್ದೀನಿ. ಈ 5 mistake ಮಾಡಿದರೆ ನಿಮ್ಮ ಒಂದು ಅಕೌಂಟ್ ಫ್ರೀಸ್ ಆಗುತ್ತೆ. ಫ್ರೀಸ್ ಅಂದರೆ ಗೊತ್ತಿದೆ, ನಿಮ್ಮೊಂದು ವೀಡಿಯೋ ವ್ಯೂಸ್ ಬರಲ್ಲ, ಇದನ್ನು ಬರಲ್ಲ. ನೀವು ಮಾಡಿದರೂ ವೀಡಿಯೋ ಮಾಡಿದರೂ ವೇಸ್ಟು ಬಿಟ್ಟು ಇದನ್ನಾಗುತ್ತೆ, ನೀವು ವೀಡಿಯೋ ಮಾಡಿದಕ್ಕೂ ಸಾರ್ಥಕ ಆಗಲ್ಲ ಅಂತ. ಅಥವಾ ಇವತ್ತೊಂದರೆ 5 mistake ಯಾವ ಅಂತ ನೋಡೋಣ ಅಂತ. ಇವತ್ತೊಂದರೆ ಸ್ಟಾರ್ಟ್ ಮಾಡ್ಕೊತ ಮುಂಚೆ ಎಲ್ಲರಿಗೆ ಹೇಳ್ತಾನೆ, ಈ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂತ. ಅಥವಾ ಇವತ್ತೊಂದು ಸ್ಟಾರ್ಟ್ ಮುಂಚೆ ನನ್ನ ಒಂದು ಚಾನಲ್ ಯಾರಾದರೂ ಹೊಸವಾಗಿ ನೋಡ್ತಾ ಇದ್ದಾರೆಪ್ಪ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ಬಿಟ್ಟು ಕ್ಲಿಕ್ ಮಾಡಿ ಅಂತ. ಅಥವಾ ಇವತ್ತೊಂದು ಸ್ಟಾರ್ಟ್ ಮಾಡೋಣ, ಬನ್ನಿ ಫ್ರೆಂಡ್ಸ್. ಈಗ ಮೊದಲನೇ ಹೇಳ್ಬೇಕಾದ್ರೆ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ದಲ್ಲಿ ನಾ ಹೇಳುವಂಥ 5 important ಮೊದಲನೇ ಹೇಳ್ತಾನೆ, ಈ 5 mistake ನೀವು ಯಾವುದೇ ಕಾರಣಕ್ಕೂ ಮಾಡಲಿಲ್ಲ ಅಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ದು ಈ ಸೇಫ್ ಆಗಿ ಇರುತ್ತೆ. ಹೇಳ್ಬೇಕಾರೆ ಈ 5 mistake ನೀವು ಮಾಡಿದರೆ ನಿಮ್ಮೊಂದು ವೀಡಿಯೋಗೆ ಯಾವುದೇ ಕಾರಣಕ್ಕೂ ವ್ಯೂಸ್ ಬರಲ್ಲ, ಯಾವುದೇ ನಿಮ್ಮೊಂದು ವೀಡಿಯೋ ವೈರಲ್ ಆಗಲ್ಲ, ನೀವು ಎಂಥ ಬಟ್ಟೆ ಹಾಕೊಂಡು ಎಂಥ ಇದು ಮಾಡಿದ್ರು ಎಂಥ ಟ್ರೆಂಡಿಂಗ್ಸ್ ವೀಡಿಯೋಸ್ ಮಾಡಿದರೂ ಕೂಡ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪೇಜು ವೀಡಿಯೋ ಯಾವುದೇ ಕಾರಣಕ್ಕೂ ಗ್ರೋ ಆಗಲ್ಲ, ನಿಮ್ಮ ಫಾಲೋವರ್ಸ್ ಕೂಡ ಆಗಲ್ಲ, ಇದನ್ನೂ ಆಗಲ್ಲ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟೇ ಆಪ್ ಆಗಿಬಿಡುತ್ತೆ, ಇದನ್ನೇ ಆಗಿಬಿಡುತ್ತೆ, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ವೇಸ್ಟ್ ಆಗಿಬಿಡುತ್ತೆ. ಆ 5 mistake ಯಾವ ಅಂತ ನೋಡೋಣ. ಅಥವಾ ಬನ್ನಿ, ಮೊದಲನೇ ಮಿಸ್ಟೇಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ಹೇಳ್ಬೇಕು, ನೀವು ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನೀವು ಏನು ನೋಡ್ಕೊಂಡ್ರೆ ನಿಮ್ಮ ಒಂದು ವೀಡಿಯೋ ಯಾವುದೇ ಕಾರಣಕ್ಕೂ ನೀವು ವಾಪಸ್ ನೋಡೋಂಗಿಲ್ಲ. ಹೇಳ್ಬೇಕು, ನೀವು ಇನ್ಸ್ಟಾಗ್ರಾಮ್ದಲ್ಲಿ ನೀವು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಏನು ಮಾಡ್ತಾರೆ, ತುಂಬ ಜನ ಏನು ಮಾಡ್ತಾರೆ, ವೀಡಿಯೋಗೆ ಎಷ್ಟು ಲೈಕ್ಸ್ ಬಂದು ಎಷ್ಟು ವ್ಯೂಸ್ ಬಂದು ಅಂತ ನೋಡ್ತಾ ವಾಪಸ್ ನೋಡ್ತಾರೆ. ತುಂಬ ವಾಪಸ್ ಅವರು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ನಿಮ್ಮೊಂದು ವೀಡಿಯೋ ನೋಡ್ತಾರೆ, ನನ್ನ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಈ ವೀಡಿಯೋಗೆ ಎಷ್ಟು ವ್ಯೂಸ್ ಬತ್ತು ಎಷ್ಟು ಇದನ್ನು ಬತ್ತು ಇದನ್ನು ಬತ್ತು ಅಂತ ತುಂಬ ಜನ ನೋಡ್ತಾರೆ, ಚೆಕ್ ಮಾಡ್ತಾರೆ. ಹೇಳ್ಬೇಕ್ರೆ ಈ ಮೊದಲನೇ ನಿಮ್ಮ ತಪ್ಪು, ನೀವು ನಿಮ್ಮ ಒಂದು ಅಕೌಂಟ್ಲೆ ನಿಮ್ಮ ಒಂದು ಮೊಬೈಲ್ನಿಂದ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಯಾವುದಕ್ಕೆ ಕರ್ಕೊಂಡು ನಿಮ್ಮೊಂದು ವೀಡಿಯೋಸ್ ನೋಡೋದೇ ಇಲ್ಲ. ನೀವು ಏನು ಮಾಡ್ಬೇಕಂದ್ರೆ, ನೀವು ನೋಡೋ ನೋಡೋವಂಗೆ ಆತು ಅಂದರೆ ಇನ್ನೊಂದು ನಿಮ್ಮ ಫ್ರೆಂಡ್ಸ್ ಮೊಬೈಲ್ ಯಾರಾದರೂ ಮೊಬೈಲಲ್ಲಿ ನೋಡ್ಬೋದು, ಬ್ರೋ ಎಷ್ಟು ಇದೆ ನನ್ನ ಲೈಕ್ ಫ್ರೆಂಡ್ಸ್ ಕೇಳ್ಬೋದು, ನನ್ನ ಒಂದು ವೀಡಿಯೋಗೆ ಎಷ್ಟು ಲೈಕ್ ಬಂದಿದೆ ಎಷ್ಟು ವ್ಯೂಸ್ ಆಗಿದೆ ಅಂತ ಅವ್ರು ಕೇಳ್ಬೋದು. ಅಲ್ಲಿಂದ ಕಾಲ್ ಮಾಡಿ ಕೇಳ್ಬೋದು. ಹೇಳ್ತಾ ಇದ್ದೀನಿ, ನೀವು ನಿಮ್ಮೊಂದು ಮೊಬೈಲ್ ನಿಮ್ಮೊಂದು ಅಕೌಂಟ್ಲಿ ಯಾವುದೇ ಕಾರಣಕ್ಕೂ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ನೋಡೋದಿಲ್ಲ, ನೀವು ಚೆಕ್ಕೆ ಮಾಡೋಲ್ಲ ನಿಮ್ಮೊಂದು ವೀಡಿಯೋ. ಇದು ಮೊದಲನೇ ಪಾಯಿಂಟ್ಸ್, ಮೊದಲನೇ ಮಿಸ್ಟೇಕ್, ಇದು ತುಂಬ ಇಂಪಾರ್ಟೆಂಟ್. ಮೊದಲನೇ ಮಿಸ್ಟೇಕ್ ನಿಮಗೆ ತುಂಬ ಇದು ಜಾಗ್ರತೆಯಾಗಿ ಮಾಡಿ, ಇದನ್ನ ಹೇಳ್ತಾ ಇದ್ದೀನಿ ಪ್ರತಿಯೊಂದು ತುಂಬ ಇಂಪಾರ್ಟೆಂಟ್ ನೋಡಿ ಅಂತ. ಇದು ಮೊದಲನೇ ಮಿಸ್ಟೇಕ್. ಇನ್ನು ಸೆಕೆಂಡ್ ಮಿಸ್ಟೇಕ್ ಏನಪ್ಪ ಅಂದ್ರೆ ಹೇಳ್ಬೇಕು, ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ವ್ಯೂಸ್ ಬರಲಿಲ್ಲ, ನೀವು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ದಲ್ಲಿ ಆ ವೀಡಿಯೋಗೆ ವ್ಯೂಸ್ ಬರೋದಿಲ್ಲ, ಇದನ್ನು ಬರೋದಿಲ್ಲ ಅಂತ ತುಂಬ ಜನ ಏನು ಮಾಡಿ ಬೇಜಾರಿ ಏನು ಮಾಡ್ತಾರೆ, ಆ ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ಡಿಲೀಟ್ ಮಾಡಿಬಿಡ್ತಾರೆ. ಇಂಪಾರ್ಟೆಂಟ್ ನೋಡಿ, ಆ ಡಿಲೀಟ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋನೇ ಡಿಲೀಟ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆ ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ನೀವು ಅಪ್ಲೋಡ್ ಮಾಡಿದ ವ್ಯೂಸ್ ಬರಲಿ ಬಿಡಲಿ, ಯಾವುದೇ ಕಾರಣಕ್ಕೂ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪೇಜ್ನಿಂದ ನೀವು ಯಾವುದೇ ಕಾರಣಕ್ಕೂ ರೀಲ್ಸ್ ವೀಡಿಯೋ ಡಿಲೀಟ್ ಮಾಡೋಂಗಿಲ್ಲ. ಡಿಲೀಟ್ ಮಾಡಿದರೆ ಇನ್ಸ್ಟಾಗ್ರಾಮ್ದವ್ರಿಗೆ ಸ್ವಲ್ಪ ಇದಾಗುತ್ತೆ, ಅವರಿಗೆ ಹೇಳ್ಬೇಕಾದ್ರೆ ಅವರಿಗೆ ಪ್ರಾಬ್ಲಮ್ ಆಗುತ್ತೆ, ಯಾಕೆಂದರೆ ಅವರೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ವೀಡಿಯೋ ಕಡಿಮೆ ಆಗುತ್ತೆ ಅಲ್ವೇ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಆ ಅಕೌಂಟನ್ನು ಫ್ರೀಸ್ ಮಾಡ್ತಾರೆ. ಫ್ರೀಸ್ ಅಂದರೆ ಬ್ಲಾಕ್ ಮಾಡ್ತಾರೆ, ಚಾನ್ಸ್ ತುಂಬ ಇದೆ ಬ್ಲಾಕ್ ಮಾಡೋ ಚಾನ್ಸ್ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ನೀವು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಪಟ್ಟ ಆ ವೀಡಿಯೋಸ್ನೂ ಡಿಲೀಟ್ ಮಾಡೋದೇ ಇಲ್ಲ. ಹೇಳ್ತಾ ಇದ್ದೀನಿ, ವೀಡಿಯೋ ಡಿಲೀಟ್ ಮಾಡೋಂಗಿಲ್ಲ, ನೀವು ಯಾವುದೇ ವ್ಯೂಸ್ ಬರಲೇ ಬಿಡಲಿ, ನೀವು ವೀಡಿಯೋ ಇರಬೇಕು, ಅದು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಇರಬೇಕು. ಇದು ಎರಡನೇ ಮಿಸ್ಟೇಕ್. ಇನ್ನು ಮೂರನೇ ಮಿಸ್ಟೇಕ್ ಏನಪ್ಪ ಅಂದರೆ ಹೇಳ್ಬೇಕಾರೆ, ನೀವು ಇನ್ಸ್ಟಾಗ್ರಾಮ್ದಲ್ಲಿ ಯಾವುದೋ ಒಂದು ವೀಡಿಯೋ ಟ್ರೆಂಡಿಂಗ್ ಆಗಿದೆ, ಈಗ ಯಾವುದೋ ಒಂದು ವೀಡಿಯೋ ಟ್ರೆಂಡಿಂಗ್ ಆಗಿದೆ, ಆ ವೀಡಿಯೋ ಇನ್ನೊಬ್ಬರು ವೀಡಿಯೋವನ್ನು ಸೇವ್ ಮಾಡ್ಕೊಂಡು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಪೋಸ್ಟ್ ಮಾಡೋಂಗಿಲ್ಲ. ಹೇಳ್ಬೇಕಾರೆ ಯಾಕಂದ್ರೆ ತುಂಬ ಹೇಳ್ಬೇಕಂದ್ರೆ ಯಾರೋ ಒಬ್ಬರು ವೀಡಿಯೋ ಮಾಡಿರ್ತಾರೆ, ಅವ್ರು ಟ್ರೆಂಡಿಂಗ್ ಆಗಿದೆ, ಅಷ್ಟು 2 million 20 million ಈ ಥರ ಲೈಕ್ಸು ಈ ಥರ ಬಂದಿರುತ್ತೆ ಅವರೊಂದು ವೀಡಿಯೋ ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ. ಆ ರೀಲ್ಸ್ ಬಂದಂಥ ವೀಡಿಯೋ ನೀವು ಏನು ಮಾಡ್ತಾರೆ, ಆ ವೀಡಿಯೋ ಡೌನ್ಲೋಡ್ ಮಾಡಿ ನಾನು ಹಾಕಿರೋ ನಾನೊಂದು ಇನ್ಸ್ಟಾಗ್ರಾಮ್ ಫಾಲೋ
ಈಗ ಇದನ್ನ ಯಾವುದಕ್ಕೆ ಅನುಕೂಲ ಮಾಡ್ಕೊಳ್ಳಿ, ವ್ಯೂಸ್ ಬರುತ್ತೆ ಆದರೆ ನಿಮಗೆ ವ್ಯೂಸ್ ಬರುತ್ತೆ ಸ್ಟಾರ್ಟಿಂಗ್ ಆ ವೀಡಿಯೋಕ್ಕೆ ವ್ಯೂಸ್ ಬರುತ್ತೆ, ಆದರೆ ಮುಂದೆ ನಿಮ್ಮೊಂದು ಅಕೌಂಟ್ ಇದಾಗಿಬಿಡುತ್ತೆ, ನಿಮ್ಮೊಂದು ಪ್ರೊಫೈಲನ್ನೇ ಅವರು ಫ್ರೀಜ್ ಮಾಡಿಬಿಡ್ತಾರೆ, ಫ್ರೀಜ್ ಅಂದರೆ ಬ್ಲಾಕ್ ಮಾಡಿಬಿಡ್ತಾರೆ, ನಿಮ್ಮೊಂದು ಪ್ರೊಫೈಲೇ ಬ್ಲಾಕ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾನೆ ಯಾಕಪ್ಪ ಬ್ಲಾಕ್ ಮಾಡ್ತಾರೆ ಅಂತ ನಿಮ್ಗೆ ಅನಿಸ್ಬೋದು. ಏನಂದರೆ ಅವರು ದೊಡ್ಡ ಇವ್ರು ಸೆಲೆಬ್ರಿಟಿ ಆಗಿರ್ತಾರೆ, ಯಾಕೆಂದರೆ ಹೇಳ್ಬೇಕಾದ್ರೆ ಪಬ್ಲಿಕ್ಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರೊಂದು ಫೇಸ್ ಅವರು ಇನ್ಸ್ಟಾಗ್ರಾಮ್ದವ್ರು ನೋಡಿರ್ತಾರೆ, ಯಾಕೆಂದರೆ ಅವರೊಂದು ವೀಡಿಯೋ ವೈರಲ್ ಆಗಿದೆ, ಅಷ್ಟು ವೈರಲ್ ಆಗಿದೆ, ಅದನ್ನು ನೀವು ಡೌನ್ಲೋಡ್ ಮಾಡಿ ವಾಪಸ್ ಹಾಕಿದರೆ ಇದಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಆ ಮಿಸ್ಟೇಕ್ ಮಾಡೋಕೆ ಹೋಗಬೇಡಿ, ನೀವು ಇನ್ನೊಬ್ಬರು ವೀಡಿಯೋನ ಡೌನ್ಲೋಡ್ ಮಾಡಿ ಯಾವುದೇ ಕಾರಣಕ್ಕೂ ಹಾಕೋಕ್ಬೇಡಿ. ಇದು ಮೂರನೇ ಮಿಸ್ಟೇಕ್ ಹೇಳ್ತಾ ನಿಮ್ಗೆ ಗಮನವಿಟ್ಟು, ಮೂರು ಮಿಸ್ಟೇಕ್ ಇವು ಇಂಪಾರ್ಟೆಂಟ್ ನಿಮಗೆ. ಇನ್ನು ನಾಲ್ಕನೇ ಮಿಸ್ಟೇಕ್ ಬಂದುಬಿಟ್ಟು, ನಾಲ್ಕನೇ ಮಿಸ್ಟೇಕ್ ಏನಪ್ಪ ಅಂದರೆ ಹೇಳ್ಬೇಕಾರೆ ನೀವೇನೂ ಇಲ್ಲ, ಜಸ್ಟ್ ನೀವು ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮೊಂದು ವೀಡಿಯೋ ವೈರಲ್ ಆಗುತ್ತೆ. ಎಷ್ಟು ಒಂದು 20K, 30K, 50K, 1 million ವರೆಗೆ ವ್ಯೂಸ್ ಬರುತ್ತೆ ನಿಮಗೆ ಯಾವ ವೀಡಿಯೋ. ವ್ಯೂಸ್ ಬಂದ ತಕ್ಷಣ ನೀವು ಏನು ಮಾಡ್ತಾರೆ, ವೀಡಿಯೋ ವೈರಲ್ ಇದೆ ಅದನ್ನೇ ಮತ್ತೆ ರೀ ಅಪ್ಲೋಡ್ ಮಾಡ್ತಾರೆ ವೀಡಿಯೋ, ಅದನ್ನೇ ವಾಪಸ್ ರೀ ಅಪ್ಲೋಡ್ ಮಾಡ್ತಾರೆ. ಇದನ್ನು ತುಂಬ ಜನ ಮಾಡ್ತಾರೆ, ನಾನು ನೋಡಿದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬಿಡಿ, ಮಾಡಿದರೆ ನಿಮ್ಮ ಒಂದು ಅಕೌಂಟ್ ಫ್ರೀಜ್ ಆಗುತ್ತೆ. ತುಂಬ ಜನ ಹೇಳ್ತಾ ಇದ್ದೀನಿ, ಮೊದಲನೇದಾಗಿ ನಿಮ್ಮ ಒಂದು ಅಕೌಂಟ್ ಬ್ಲಾಕ್ ಆಗುತ್ತೆ ಯಾವುದೇ ಕಾರಣಕ್ಕೆ ಹೇಳ್ಬೇಕಾರೆ. ನೀವೇನು ಮಾಡಿ ಬಂದರೆ ನೀವು ಒಮ್ಮೆ ವೀಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದು ವ್ಯೂಸ್ ಬರುತ್ತೆ, ಆ ವ್ಯೂಸ್ ಬಂದ ವೀಡಿಯೋನು ಮತ್ತೆ ವಾಪಸ್ ನೀವು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಪ್ರೊಫೈಲಲ್ಲಿ ನೀವು ಮಾಡಲೇಬೇಡಿ. ಹೇಳ್ಬೇಕಾರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಯಾವುದೇ ಕಾರಣಕ್ಕೂ ನಿಮ್ಮೊಂದು ಈಗ ನೀವು 20K, 50K ವ್ಯೂಸ್ ಬಂದ ತಕ್ಷಣ ಎಲ್ಲರೂ ಖುಷಿ ಆಗಿಬಿಡ್ತಾರೆ, ಮತ್ತೆ ಅದನ್ನೇ ವೀಡಿಯೋ ಅಪ್ಲೋಡ್ ಮಾಡಿ ನೋಡೋಣ, ಜಾಸ್ತಿ ಬರುತ್ತೋ ಅದಕ್ಕೆ ಜಾಸ್ತಿ ಬರುತ್ತೆ ಅಂತ ಹೇಳಿ ತುಂಬ ಜನ ಖುಷಿ ಪಡ್ತಾರೆ. ಅದಕ್ಕೋಸ್ಕರ ಹೇಳ್ತಾನೆ ಯಾವುದೇ ಕಾರಣಕ್ಕೂ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಇಡೋ, ನೀವು ಯಾವುದೇ ಕಾರಣಕ್ಕೂ ನಿಮ್ಮೊಂದು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಅಪ್ಲೋಡ್ ಮಾಡೋಂಗೆ ಇಲ್ಲ. ಹೇಳ್ಬೇಕಾರೆ ಇಂಪಾರ್ಟೆಂಟ್ ಇದು, ಮಿಸ್ಟೇಕ್ ತುಂಬ ಜನ ಮಾಡ್ತಾರೆ ಈ ಮಿಸ್ಟೇಕ್ ಮಾಡ್ತಾರೆ, ಈ ತಪ್ಪು ಮಾಡ್ತಾರೆ. ಹೇಳ್ಬೇಕಾರೆ ಅವನು ಇನ್ಸ್ಟಾಗ್ರಾಮ್ನಲ್ಲಿ ಅವರೊಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ, ಅಪ್ಲೋಡ್ ಮಾಡಿದ ತಕ್ಷಣ ಏನು ಮಾಡ್ತಾರೆ, ಅವು ವ್ಯೂಸ್ ಬರ್ತಾ ಇದು ಬರ್ತಾ ಅಂತ ಖುಷಿಪಟ್ಟು ಇದು ಮಾಡ್ತಾರೆ. ಹೇಳ್ಬೇಕಾರೆ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ, ಹೇಳ್ಬೇಕಾದ್ರೆ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಇನ್ನು ಐದನೇ ಮಿಸ್ಟೇಕ್, ಇಂಪಾರ್ಟೆಂಟ್ ಐದನೇ ಮಿಸ್ಟೇಕ್ ಏನಪ್ಪ ಅಂದರೆ ಹೇಳ್ಬೇಕಾರೆ ನೀವು ಮಾಡುವಂಥ ವೀಡಿಯೋ, ಈಗ ಇನ್ಸ್ಟಾಗ್ರಾಮ್ನಲ್ಲಿ ಯಾರದೋ ಒಬ್ಬರದು ವೀಡಿಯೋ ಬರುತ್ತೆ, ಇನ್ಸ್ಟಾಗ್ರಾಮ್ ರೀಲ್ಸ್ ವೀಡಿಯೋ ಬರುತ್ತೆ, ಅವಾಗ ಏನು ಮಾಡ್ತಾರೆ ನೀವು ಆ ವೀಡಿಯೋಗೆ ಲೈಕ್ ಕೊಡಲ್ಲ, ಇನ್ನು ಕೊಡಲ್ಲ, ವೀಡಿಯೋ ನೀವು ನೋಡೋದೇ ಇಲ್ಲ, ಇನ್ನೊಬ್ಬರು ವೀಡಿಯೋ ನೋಡೋದಿಲ್ಲ. ಆದ್ದರಿಂದ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಏನಾಗುತ್ತೆ ಅಂತ ಕೇಳ್ಬೋದು ನೀವು. ಯಾಕೆಂದರೆ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿಂದಲೇ ನೀವು ನೋಡಬೇಕು ಯಾವ ಥರ ನೀವು ಮಾಡ್ತೀರಾ, ಯಾವ ಥರ ಇದು ಮಾಡ್ತಾರೆ, ಯಾವ ಥರ ನೀವು ಲೈಕ್ಸ್ ಕೊಡ್ತಾರೆ, ಯಾವ ಥರ ಇದು ಮಾಡ್ತಾರೆ ನೀವು, ಮತ್ತು ನಿಮ್ಮ ಒಂದು ಪ್ರೊಫೈಲ್ನಿಂದ ಇನ್ನೊಬ್ಬರಿಗೆ ಲೈಕ್ ಕೊಡ್ತಾರಂತ ಇನ್ಸ್ಟಾಗ್ರಾಮ್ ಅಕೌಂಟ್ದವರು ಚೆಕ್ ಮಾಡ್ತಾರೆ, ನೋಡ್ತಾ ಇರ್ತಾರೆ ಮೇಲಿನ ಮೇಲೆ ಚೆಕ್ ಮಾಡ್ತಾ ಇರ್ತಾರೆ. ಇಂಪಾರ್ಟೆಂಟ್. ಮತ್ತು ಅದ್ರ ಜೊತೆಗೆ ತುಂಬ ಜನ ಮಾಡ್ತಾರೆ ಅಂದರೆ ಅವ್ರನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಇರುವಾಗ ವ್ಯೂಸ್ ಬರ್ತಾರೆ, ಅದನ್ನ ಬರ್ತಾರೆ ಅಂತ ಏನು ಮಾಡ್ತಾರೆ ಶೇರ್ ಮಾಡ್ತಾರೆ ಅವ್ರನ್ನ ಫ್ರೆಂಡ್ಸ್ಗೆ, ಯಾರಿಗೆ ತುಂಬ ಜನ ಶೇರ್ ಮಾಡ್ತಾರೆ. ಆ ಶೇರ್ ಮಾಡೋದಂದ್ರೆ ಏನಾಗುತ್ತೆ ಅಂದರೆ ಹೇಳ್ಬೇಕಾರೆ ವ್ಯೂಸ್ ಬರುತ್ತೆ, ಒಂದು ಎರಡು ಮೂರು ವ್ಯೂಸ್ ಬರುತ್ತೆ, ಆದರೆ ನಿಮ್ಮೊಂದು ವೀಡಿಯೋ ಆಡಿಯನ್ಸ್ ಏನು ರಿಟರ್ನ್ಸ್ ಏನು ಅಂತ ಏನಿದೆ ಅಲ್ಲ ಅದು ಆಪ್ ಆಗಿಬಿಡುತ್ತೆ, ಡೌನ್ ಆಗಿಬಿಡುತ್ತೆ, ಯಾವುದೇ ಕಾರಣಕ್ಕೂ ಇದನ್ನಾಗಲ್ಲ. ಹೇಳ್ಬೇಕಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಈ ಯಾವುದೇ ಕಾರಣಕ್ಕೂ 5 ಮಿಸ್ಟೇಕ್ ಮಾಡೋಕೆ ಹೋಗ್ಬಿಡಿ. 5 ಮಿಸ್ಟೇಕ್ ಮಾಡಿದರೆ ಗ್ಯಾರಂಟಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಫ್ರೀಜ್ ಆಗಿಬಿಡುತ್ತೆ. ಫ್ರೀಜ್ ಆದರೆ ನಿಮ್ಮೊಂದು ವೀಡಿಯೋ, ನೀವು ಎಷ್ಟೇ ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ವೀಡಿಯೋಗೆ ವ್ಯೂಸ್ ಬರಲ್ಲ, ಲೈಕ್ಸ್ ಬರಲ್ಲ, ಏನು ಫಾಲೋವರ್ಸ್ ಬರಲ್ಲ, ಏನು ಬರಲ್ಲ, ವೀಡಿಯೋ ನಿಮ್ಮೊಂದು ಅಕೌಂಟ್ ಬ್ಲಾಕ್ ಮಾಡಿದವ್ರಿಗೆ ತಾನೇ ಮಾಡಿರ್ತಾರೆ, ಇನ್ಸ್ಟಾಗ್ರಾಮ್ದವರು ಮಾಡಿರ್ತಾರೆ, ಯಾರೂ ಅಲ್ಲ ಬೇರೆ ಯಾರು ಅಲ್ಲ, ಇನ್ಸ್ಟಾಗ್ರಾಮ್ ಕಂಪ್ನಿನಿಂದನೇ ಆಗಿರುತ್ತೆ. ಅದಕ್ಕೋಸ್ಕರ ಮತ್ತೆ ಅದನ್ನ ನೀವು ಅನ್ಫ್ರೀಜ್ ಮಾಡ್ಕೋಬೋದು, ಅದನ್ನ ಬ್ಲಾಕ್ ಅನ್ಬ್ಲಾಕ್ ಮಾಡ್ಬೋದು, ಅದು ಯಾವ ರೀತಿ ಅಂತ ಅದನ್ನು ಕೂಡ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ. ಅದು ನಿಮ್ಗೆ ಗೊತ್ತಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಇಲ್ಲಾಂದ್ರೆ ಐ ಕಡೆಯಲ್ಲಿ ಹಾಕ್ತೀನಿ, ಎಂಡ್ ಸ್ಕ್ರೀನಲ್ಲೇ ಹಾಕಿರ್ತಾನೆ ಆ ವೀಡಿಯೋ ನೋಡಿ. ನಿಮ್ಮದು ಆಗಿದ್ರೆ ಹೇಳ್ತಾ ಇದ್ದೀನಿ ಅದು ಯಾವ ಥರ ನಿಮ್ಮೊಂದು ವೀಡಿಯೋಗೆ ವ್ಯೂಸೇ ಬರ್ತಲ್ಲ, ನಾನು ಎಷ್ಟೇ ಕಷ್ಟಪಟ್ಟು ವೀಡಿಯೋ ಮಾಡಿದ್ರೆ ವ್ಯೂಸ್ ಬರ್ತಲ್ಲ, ನನ್ನೊಂದು ಫಾಲೋರ್ಸ್ ಇದ್ದಾರೆ ಆದರೆ ನಾನು 10K ಫಾಲೋರ್ಸ್ ಇದ್ದಾರೆ ಆದರೆ ನನ್ನೊಂದು ವೀಡಿಯೋ 100 ವ್ಯೂಸು 100 ಲೈಕ್ಸು ಬರ್ತಾ ಇದೆ ಅಂದರೆ ನಿಮ್ಮೊಂದು ಅಕೌಂಟ್ ಫ್ರೀಸ್ ಆಗಿದೆ ಅಂತ ಹೇಳ್ತಾ. ಅದಕ್ಕೋಸ್ಕರ ನಾನು ನಿಮಗೆ ಒಂದು ವೀಡಿಯೋ ಮಾಡಿದೆ, ಆ ವೀಡಿಯೋ ಮೂಲಕ ನಿಮ್ಮೊಂದು ಅಕೌಂಟ್ ಅನ್ಫ್ರೀಸ್ ಮಾಡ್ಕೋಬೋದು, ಬ್ಲಾಕ್ ಅನ್ಬ್ಲಾಕ್ ಮಾಡ್ಕೋಬೋದು. ಹೇಳ್ತಾ ಇದ್ದೀನಿ 5 ಮಿಸ್ಟೇಕ್ ಯಾರೇ ನನ್ನೊಂದು ಫಾಲೋರ್ಸ್ ಅಲ್ಲ, ನಾನು ಹೇಳ್ತಾ ಇದ್ದೀನಿ ನನ್ನ ಫಾಲೋರ್ಸ್ ಅಂತ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. 5 ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಕೈ ಮುಗಿದು ಕೇಳ್ತೇನೆ, ಯಾರನ್ನೂ ಮಾಡೋಕೆ ಹೋಗ್ಬಿಡಿ. 5 ಮಿಸ್ಟೇಕ್ ಮಾಡಿದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಫ್ರೀಸ್ ಆಗುತ್ತೆ, ಫ್ರೀಸ್ ಆದರೆ ಲೈಕ್ಸ್ ಬರಲ್ಲ, ವ್ಯೂಸ್ ಬರಲ್ಲ, ನಿಮಗೆ ಗೊತ್ತಿದ್ದಿಲ್ಲ ಈ ಥರ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಇವತ್ತಿನಲ್ಲಿ 5 ಮಿಸ್ಟೇಕ್ ಇದ್ದೀನಿ. 5 ಮಿಸ್ಟೇಕ್ದಲ್ಲಿ ನಿಮಗೆ ಯಾವುದೊಂದು ಮಿಸ್ಟೇಕ್ ಇಷ್ಟ ಆಗಿದೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ನನ್ನ ಒಂದು ಫಾಲೋರ್ಸ್ ನೋಡ್ತಾರೆ ಯಾವ ಥರ ಮಿಸ್ಟೇಕ್ ಆಗಿದೆ ಏನಂತ ಅವರು ಕೂಡ ಕಮೆಂಟ್ ಓದ್ತಾರೆ ಅಂತ ಆಗ್ತಾ. ಇವತ್ತೊಂದು ಮುಗಿಸಿದ್ರೆ ಇವತ್ತೊಂದು ಮುಗಿಸಿದ ಮುಂಚೆ ಎಲ್ಲ ನನ್ನ ಕಣ್ಣರಿಗೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಜಾಸ್ತಿ ಯಾರು ಇನ್ಸ್ಟಾಗ್ರಾಮ್ ವ್ಯೂಸ್ ಮಾಡ್ತಾರೆ ಅವ್ರು ಎಲ್ಲರೂ ಸೇರ್ ಮಾಡಿ ಅವ್ರಿಗೆ ಸ್ವಲ್ಪ ಗೊತ್ತಾಗಲಿ ಅಂತ ಆಗ್ತಾ. ಇವತ್ತೊಂದು ಮುಗಿಸಿದ ಮುಂಚೆ ಎಲ್ಲ ನನ್ನ ಕಣ್ಣರಿಗೆ ಹೇಳೋದು ಏನಂದರೆ ಜೈನ್, ಒಂದೇ ಮಾತ್ರ, ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.